2015ರಲ್ಲಿ ಹುಂಡೆ ಅವರು ಒಂದು ಎಸ್ ಯು ವಿ ಮುಖಾಂತರ ಇಂಡಿಯನ್ ಮಾರ್ಕೆಟಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ಬೋದು. ಅದರ ಹೆಸರು ಹುಂಡೈ ಕ್ರೇಟಾ. ಸೊ ಅವಾಗಿಂದ ಹಿಡಿದು ತುಂಬಾನೇ ಒಂದು ಒಳ್ಳೆ ಫೇಮ್ ಸಿಕ್ತು ಆ ಹುಂಡೈ ಕ್ರೇಟಾಗೆ ಕಸ್ಟಮರ್ ಮಧ್ಯ. ಸೊ ಆ ಕ್ರೇಜಿಂದ ಅವ್ರು ಏನು ಮಾಡಿದ್ರು 2020ರಲ್ಲಿ ಅದನ್ನ ಒಂದು ಸೆಕೆಂಡ್ ಜೆನ್ನ ಬಂದ್ಬಿಟ್ಟು ರಿಲೀಸ್ ಮಾಡಿದ್ರು. ಅದಕ್ಕೂ ಒಂದು ಒಳ್ಳೆ ಸ್ವಾಗತ ಸಿಕ್ತು ನಮ್ಮ ಇಂಡಿಯನ್ ಕಸ್ಟಮರ್ಸಿಂದ. ಇವಾಗ ಅದೇ ಹುಂಡೈ ಕ್ರೇಟಾಗೆ ಅವರು ಒಂದು ಫೇಸ್ ಲಿಫ್ಟ್ ಮಾಡಿ ಒಂದು ಡಿಸೈನ್ ಚೇಂಜಸ್ ಪ್ಲಸ್ ಸ್ವಲ್ಪ ಟೆಕ್ನಾಲಜಿ ಆ್ಯಂಡ್ ಫೀಚರ್ಸ್ನ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೆಸ್ ಪಾರ್ಕ್ಗೆ. ಇಟ್ಸ್ ಮೀ ಗಿರಿ ಆ್ಯಂಡ್ ಇವತ್ತು ನಾವಿದ್ದೀವಿ ಜೋಧ್ಪುರಲ್ಲಿ. ಆ್ಯಂಡ್ ನಮ್ಮ ಜೊತೆಗೆ ಇಲ್ಲಿರೋದು ಬಂದ್ಬಿಟ್ಟು ಹೊಸ ಹುಂಡೈ ಅಂತಲೇ ಹೇಳ್ಬೋದು, ಯಾಕಂದರೆ ಕಂಪ್ಲೀಟ್ಲಿ ನ್ಯೂ ಡಿಸೈನ್. ಮುಂದೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಲಾಟ್ ಆಫ್ ಡಿಸೈನ್ ಚೇಂಜಸ್ ಇದೆ. ಸೊ ಏನೇನು ಡಿಸೈನ್ ಚೇಂಜಸ್ ಮಾಡಿದ್ದಾರೆ, ಯಾವ ಥರ ಒಂದು ಟೆಕ್ನಾಲಜಿ ಇಲ್ಲ ಕನ್ವೀನಿಯನ್ಸ್ ಫ್ಯಾಕ್ಟರ್ ಆ್ಯಂಡ್ ಸೇಫ್ಟಿ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಅಂತ ಎಲ್ಲ ವಿಷಯನೂ ಈ ವಿಡಿಯೋಲಿ ನೋಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಸ್ಟಾರ್ಟಿಂಗ್ ವಿತ್, ನೀವು ಮುಂದೆ ನೋಡಿದ ತಕ್ಷಣವೇ ಪ್ರೀವಿಯಸ್ ಜೆನ್ ಕ್ರೇಟಾ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಂಟೈರ್ಲಿ ನ್ಯೂ ಅಪ್ ಫ್ರಂಟ್ ಡಿಸೈನ್ ಅವ್ರು ಮಾಡಿದ್ದಾರೆ, ಟೋಟಲ್ ಆಗಿ ಫ್ರಂಟ್ ಎಂಡ್ನ ಚೇಂಜ್ ಮಾಡಿದ್ದಾರೆ. ಸೊ ಅದರಲ್ಲಿ ಮೇನಾಗಿ ನಾನು ತುಂಬ ಇಷ್ಟ ಆಗಿದ್ದೆ ಏನಂದರೆ ಕ್ರೋಮ್ ಯೂಸ್ ಮಾಡಿದೆ. ಅವರು ಏನು ಮಾಡಿದ್ದಾರೆ ಅಂದರೆ ಬ್ಲ್ಯಾಕ್ ಕ್ರೋಮ್ ಯೂಸ್ ಮಾಡಿದ್ದಾರೆ ಗ್ರಿಲ್ಲಲ್ಲಿ. ನೀವು ನೋಡ್ಬೋದು ಈ ಗ್ರಿಲ್ಲಲ್ಲಿ ಇರೋದೆಲ್ಲ ನಿಮಗೆ ಒಂದು ಬ್ಲ್ಯಾಕ್ ಕ್ರೋಮ್. ಇನ್ನೊಂದು ಅವರು ಹೊಸದಾಗಿ ಇದರಲ್ಲಿ ಚೇಂಜ್ ಮಾಡಿರೋದು ಏನಂತ ನೋಡಿದ್ರೆ ಇಲ್ಲಿ ಕೊಟ್ಟಿರೋ ಈ ಹಾರಿಜಾನ್ DRLs ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಬಂದ್ಬಿಟ್ಟು ಒಂದು ಹಾರಿಜಾನ್ ಸ್ಟೈಲ್ ಪ್ಲಸ್ ಒಂದು ಕನೆಕ್ಟಿಂಗ್ ಬಾರು ನಿಮ್ಗೆ ಕೊಟ್ಟಿದ್ದಾರೆ, ಅದು DRL ನೈಟಲ್ಲಿ ನಿಮ್ಗೆ ನೋಡುವಾಗ ತುಂಬಾ ಚೆನ್ನಾಗಿದೆ. ಸೊ ಅದೇ ಥರ ಇಲ್ಲಿ ಬಂದ್ಬಿಟ್ಟು ನಾರ್ಮಲ್ ಆಗಿ ಸೀಕ್ವಲ್ ಇಂಡಿಕೇಟರ್ಸ್ ನೀವು ನೋಡಿದ್ದೀರಾ, ಬಟ್ ಇದು ಬಂದ್ಬಿಟ್ಟು ಒಂದು ಸಿಂಗಲ್ ಲೈನ್ ಸೀಕ್ವಲ್ ಆಗಿ ಇಲ್ಲದೆ ಅದನ್ನ ಸ್ಪ್ಲಿಟ್ ಮಾಡಿದ್ದಾರೆ. ಸೊ 3 cubic ಆಗಿ ಕೊಟ್ಟಿದ್ದಾರೆ. ಸೊ ಆ ಸೀಕ್ವಲ್ ಇಂಡಿಕೇಟರ್ಸು ನಿಮಗೆ ತುಂಬಾ ಚೆನ್ನಾಗಿದೆ ವಿಸಿಬಿಲಿಟಿ. ಪ್ಲಸ್ ನಿಮ್ಗೆ ಇಲ್ಲಿ ಕೊಟ್ಟಿರೋದು ಬಂದ್ಬಿಟ್ಟು ಒಂದು ಕ್ವಾಡ್ ಬೀಮ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ನಿಮ್ಗೆ ನೋಡೋಕೆ ಒಂದು ಸಿಂಗಲ್ ಕ್ಲಸ್ಟರ್ ಥರ ಇದ್ರು, ಒಳಗಡೆ ಬಂದ್ಬಿಟ್ಟು ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಎರಡಾಗಿರುತ್ತೆ, ಬಟ್ ಅದರ ವಿಸಿಬಿಲಿಟಿ ನೈಟಲ್ಲಿ ತುಂಬಾ ಚೆನ್ನಾಗಿತ್ತು, ಯಾಕಂದರೆ ನಿನ್ನೆ ನೈಟ್ ನಾವು ಈ ಗಾಡಿನ ಡ್ರೈವ್ ಮಾಡಿ ನೋಡಿದ್ವಿ. ಪ್ಲಸ್ ಲೋಯರ್ ಬಂಪರ್ನು ಅವ್ರು ಹಂಗೆ ಬಿಟ್ಟಿಲ್ಲ, ಲೋಯರ್ ಬಂಪರಲ್ಲೂ ಬೇಕಾಗಿರೋಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಪ್ಲಸ್ ಒಂದು ಡ್ಯುಯಲ್ ಟೋನ್ ಫೀಲ್ ಇರಲಿ ಅಂದ್ಬಿಟ್ಟು ಒಂದು ಗ್ರೇಯಿಷ್ ಕಲರಲ್ಲಿ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ಆ್ಯಸ್ ಯೂಶ್ವಲ್ ಸೆಂಟ್ರಲ್ಲಿ ಬಂದ್ಬಿಟ್ಟು ಅವರ ಹುಂಡೈನ ಲೋಗೋ ಬಂದ್ಬಿಟ್ಟು ಪ್ರಾಮಿನೆಂಟ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಪ್ಲಸ್ ಈ ಗಾಡಿ ಫ್ರಂಟಿಂದ ನೋಡುವಾಗ ನಿಮಗೆ ತುಂಬ ಮಸ್ಕ್ಯುಲರ್ ಆಗುವ ಒಂದು ಎಸ್ ಯು ವಿಸ್ ಲುಕ್ ಕೊಡೋಕ್ಕೆ ಮೇನ್ ರೀಸನ್ ಏನಂತ ನೋಡಿದ್ರೆ ಈ ಬಾನೆಟ್ ಮೇಲಿರೋ ಈ ಬಾನೆಟ್ ಲೈನ್ಸ್. ಸೊ ಇದರಿಂದ ನೀವು ಫ್ರಂಟ್ ಹ್ಯಾಂಡಿಂದ ನೋಡುವಾಗ ಗಾಡಿ ತುಂಬ ಅಗ್ರೆಸಿವ್ ಆಗು ಒಂದು ಬ್ರಾಡ್ ಆ್ಯಂಡ್ ಮಸ್ಕ್ಯುಲರ್ ಆಗು ನಿಮ್ಗೆ ಖಂಡಿತ ಕಾಣಿಸುತ್ತೆ. ಸೊ ಇದೆಲ್ಲ ಈ ಗಾಡಿಯ ಫ್ರಂಟ್ ಹ್ಯಾಂಡ್ ಬಗ್ಗೆ. ಆದರೆ ಇವಾಗ ಈ ಗಾಡಿನ ಸೈಡ್ ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ, ಸ್ಟಾರ್ಟಿಂಗ್ ವಿತ್ ಈ ಗಾಡಿನ ನೀವು ಸೈಡಿಂದ ನೋಡುವಾಗ ನಿಮಗೆ ಫಸ್ಟ್ ಅಟ್ರಾಕ್ಟಿವ್ ಆಗಿರೋದು ಈ 17-inch ಡ್ಯುಯಲ್ ಟೋನ್ ಅಲಾಯ್ಸ್. ಇದು ಒಂದು ಮೆಷಿನ್ ಕಟ್ ಇಲ್ಲ ಡೈಮಂಡ್ ಕಟ್ ಅಂತಲೇ ಹೇಳ್ಬೋದು. ಸೊ ಡ್ಯುಯಲ್ ಟೋನ್ ಕೊಟ್ಟಿದ್ದಾರೆ, ಒಂದು ಕ್ರೋಮ್ ವಿತ್ ಒಂದು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ಸೊ ಡೆಸರ್ಟ್ ಸೆಕ್ಷನ್ಸ್ನಲ್ಲಿ ಓಡಿಸಿದ್ಕೆ ಟೈರ್ ಸ್ವಲ್ಪ ಡರ್ಟ್ ಇದೆ, ಬೇಜಾರು ಮಾಡ್ಕೊಬಿಡಿ. ಅದೇ ಥರ ಇಲ್ಲಿ ನಿಮಗೆ ಆಟೋ ಅಂತ ಬ್ಯಾಜಿಂಗ್ ಇದೆ, ಯಾಕಂದರೆ ನಾವು ಓಡಿಸ್ತಾರ ಈ ಗಾಡಿ ಬಂದ್ಬಿಟ್ಟು ಒಂದು ಆಟೋಮ್ಯಾಟಿಕ್. ಇದರಲ್ಲಿ ಮ್ಯಾನ್ಯಲ್ ವೇರಿಯಂಟ್ ಇದೆ, ಏನೇನು ಟ್ರಾನ್ಸ್ಮಿಷನ್ ಆಪ್ಷನ್ ಇದೆ ಅಂತ ನಾನು ಗಾಡಿ ಒಚ್ಚವಾಗಿ ನಿಮ್ಗೆ ಹೇಳ್ತೀನಿ. ಅದೇ ಥರ ನಿಮ್ಗೆ ಬಂದ್ಬಿಟ್ಟು ಬಾಡಿ ಕಲರಲ್ಲೇ ಒಂದು ORVM ವಿತ್ ಇಂಡಿಕೇಟೆಡ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಕೆಳಗೆ ನೀವು ಕ್ಯಾಮ್ರಾ ನೋಡ್ಬೋದು, ಎಸ್ ಇದರಲ್ಲಿ ನಿಮಗೆ 360 degree ಕ್ಯಾಮ್ರಾ ಫಂಕ್ಷನ್ ಇದೆ. ಅದೇ ಥರ ನಿಮಗೆ ಒಂದು ಪ್ರೀಮಿಯಮ್ನೆಸ್ ಆ್ಯಡ್ ಮಾಡೋಕ್ಕೆ ಡೋರ್ ಹ್ಯಾಂಡಲ್ಸಲ್ಲಿ ಕ್ರೋಮ್ ಫಿನಿಷ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಸೆನ್ಸರ್, ಡ್ರೈವರ್ ಸೈಡಲ್ಲಿ ಮಾತ್ರ ರಿಕ್ವೆಸ್ಟ್ ಸೆನ್ಸರ್ ನಿಮ್ಗೆ ಕೊಟ್ಟಿದ್ದಾರೆ. ಆಮೇಲೆ ಫುಲ್ ನೀವು ನೋಡಿದ್ರೆ ಕಂಪ್ಲೀಟಾಗಿ ಒಂದು ಸಟಲ್ ಡಿಸೈನ್ ಕೊಟ್ಟಿದ್ದಾರೆ, ಜಾಸ್ತಿ ಬಾಡಿ ಲೈನ್ಸ್ ಇಲ್ಲ, ಜಾಸ್ತಿ ಕವ್ಸ್ ಇಲ್ಲ. ನಿಮಗೆ ಬಂದ್ಬಿಟ್ಟು ಒಂದು ಡ್ಯುಯಲ್ ಟೋನ್ ಫೀಲ್ ಸೈಡಿಂದ ನೋಡುವಾಗ ಸ್ಪೋರ್ಟಿ ಲುಕ್ ಆ್ಯಡ್ ಮಾಡೋಕ್ಕೆ ಒಂದು ಬ್ರಷ್ಡ್ ಅಲ್ಯೂಮಿನಿಯಮ್ ಡಿಸೈನ್ ಎಲಿಮೆಂಟು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ಥರ ನಿಮಗೆ ಇಲ್ಲಿ ಒಂದು ರೂಫ್ ರೈಲ್ಸ್ ಕೊಟ್ಟಿದ್ದಾರೆ, ಬಟ್ ಇದು ಬಂದ್ಬಿಟ್ಟು ಜಸ್ಟ್ ಫಾರ್ ಎಸ್ಥೆಟಿಕ್ ಪರ್ಪಸ್. ಇದು ಆ್ಯಕ್ಚುಲ್ ಆಗಿ ನೀವು ಬಂದ್ಬಿಟ್ಟು ಲಗೇಜ್ ಮೌಂಟ್ ಮಾಡೋಕ್ಕಾಗಲ್ಲ. ಇಫ್ ಇನ್ ಕೇಸ್ ನೀವು ಲಗೇಜ್ ಮೌಂಟ್ ಮಾಡಬೇಕು ಒಂದು ಫಂಕ್ಷನಲ್ ರೂಫ್ ರೈಲ್ಸ್ ಬೇಕಂದರೆ ಆಕ್ಸರೀಸ್ ಮುಖಾಂತರ ನೀವು ಅದನ್ನ ಚೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಹಂಗೆ ನೀವು ರಿಯರಲ್ಲಿ ನೋಡಿದ್ರು ನಿಮಗೆ ಒಂದು ಎಂಟೈರ್ ನ್ಯೂ ಡಿಸೈನ್ ಕಾಣಿಸುತ್ತೆ, ಯಾಕಂದರೆ ಇಲ್ಲೂ ನಿಮಗೆ ಬಂದ್ಬಿಟ್ಟು ಒಂದು ಸೇಮ್ ಫ್ರಂಟಲ್ಲಿರೋ ಅದೇ ಹಾರಿಜಾನ್ ಪ್ಯಾಟರ್ನ ಇಲ್ಲೂ ನಿಮಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಪ್ಲೇಸ್ ಕನೆಕ್ಟೆಡ್ ಟೈಲ್ ಲ್ಯಾಂಪು ನಿಮ್ಗೆ ಕೊಟ್ಟಿದ್ದಾರೆ. ಅದೇ ಥರ ನಿಮಗೆ ಇಲ್ಲೊಂದು ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಥರ್ಡ್ ಸ್ಟಾಪ್ ಲೈಟ್. ಪ್ಲಸ್ ಹಲವಾರು ಕಾರಲ್ಲಿ ಇವಾಗ ಮಿಸ್ ಆಗ್ತಾರೆ ಒಂದು ವಿಷಯ, ರಿಯರ್ ವೈಪರ್ ಇದರಲ್ಲಿ ಖಂಡಿತ ಇದೆ. ಪ್ಲಸ್ ಡಿಫವರು ನಿಮಗಿದೆ. ಅದೇ ಥರ ನಿಮಗೆ ಇಲ್ಲಿ ಸೆಂಟ್ರಲ್ ನೋಡಿದ್ರೆ ಹುಂಡೈ ಅವರ ಲೋಗೋ ಕೊಟ್ಟಿದ್ದಾರೆ, ಅದ್ರ ಕೆರಡೆ ನೀವು ಬಂದ್ಬಿಟ್ಟು ರಿಯರ್ ವ್ಯೂ ಕ್ಯಾಮ್ರಾ ನೀವು ನೋಡ್ಬೋದು. ಪ್ಲಸ್ ಕೆರಡೆ ಬಂದ್ಬಿಟ್ಟು ಬಂಪರು ನಿಮಗೆ ಒಂದು ಗ್ರೇಯ್ ಫಿನಿಷಲ್ ಕೊಟ್ಟಿದ್ದಾರೆ, ಜೊತೆಗೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ಒಂದು ರಿವರ್ಸ್ ಲೈಟ್ ಇಲ್ಲಿ ಸೆಂಟ್ರಲ್ ಪ್ಲೇಸ್ ಮಾಡಿರೋದು ಒಂಥರ ಯುನೀಕ್ ಆಗಿದೆ. ಸೊ ರಿಯರ್ ಡಿಸೈನ್ ಬಗ್ಗೆ ಮಾತಾಡ್ತಾ ಹಂಗೆ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಸೊ ಬೂಟ್ ಲಿಡ್ ನೀವು ಓಪನ್ ಮಾಡಬೇಕಂದ್ರೆ ಇಲ್ಲೊಂದು ರಿಕ್ವೆಸ್ಟ್ ಸೆನ್ಸರ್ ಇದೆ, ಅದ್ರ ಮುಖಾಂತರ ಓಪನ್ ಮಾಡ್ಬೋದು. ಸೊ ನೀವು ತುಂಬ ಸ್ಟ್ರೆಸ್ ಮಾಡೋದು ಬೇಕಾಗಿಲ್ಲ, ಬೂಟ್ ಲಿಡ್ ಅಷ್ಟು ವೈಟ್ ಇಲ್ಲ ಥ್ಯಾಂಕ್ಸ್ ಟು ದ ಹೈಡ್ರಾಲಿಕ್ ಸ್ಟಡ್ಸ್. ಅದೇ ಥರ ನಿಮಗೆ ಬೂಟ್ ಸ್ಪೇಸ್ ನೋಡಬೇಕಂದ್ರೆ ನಿಮಗೆ 433 liters ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ, ಒಂದು ಮ್ಯಾಸಿವ್ ಬೂಟ್ ಸ್ಪೇಸ್ ನಮ್ಮದು ಚಿಕ್ಕ ಬ್ಯಾಕ್ ಪ್ಯಾಕೇಜಲ್ಲಿ ಇದೆ. ಅದ್ರ ಜೊತೆಗೆ ನಿಮಗೆ ಇನ್ನೂ
ಬೇಕಾದಷ್ಟು ಜಾಗ ಇಲ್ಲಿದೆ. ಫಾರ್ ಎಕ್ಸಾಂಪಲ್, ಒಂದು 5 ಜನ ಒಂದು ವೀಕೆಂಡ್ ಹೋಗ್ತಾ ಇದೀರ ಅಂದರೆ ನಿಮಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ಧಾರಾಳವಾಗಿ ಇಲ್ಲಿ ಅಕಮಡೇಟ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮಗೆ ಅಡಿಷ್ನಲ್ ಬೇರೆ ಥಿಂಗ್ಸ್ ಕ್ಯಾರಿ ಮಾಡ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ಅಡಿಷ್ನಲ್ ಬೂಟ್ ಸ್ಪೇಸ್ ನಿಮ್ಗೆ ಬೇಕಂದರೆ ಇದರಲ್ಲಿ ನಿಮಗೆ 60-40 ಸ್ಪ್ಲಿಟ್ಟು ಇದೆ. ಸೊ ನೀವು ಒಂದು ಸೀಟ್ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋದು, ಇಲ್ಲ ನಿಮಗೆ ಎಂಟೈರ್ ಬೂಟ್ ಸ್ಪೇಸ್ ಬೇಕಂದರೆ 2 ಫ್ಲಾಟ್ ಬೆಡ್ ಥರ ನೀವು ಮಾಡ್ಕೋಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಈ ಹುಂಡೈ ಕ್ರೆಟಾನ ಎಕ್ಸ್ಟೀರಿಯರ್ ಡಿಸೈನ್ ಬಗ್ಗೆ ಆಯಿತು. ಇವಾಗ ಹೊರಡೆ ಹೋಗಿ ಏನೇನು ಟೆಕ್ನಾಲಜಿ ಇಲ್ಲ ಕನ್ವೀನಿಯನ್ಸ್ ಆ್ಯಂಡ್ ಕಂಫರ್ಟ್ ಫ್ಯಾಕ್ಟರ್ ಆ್ಯಡ್ ಮಾಡಿದ್ದಾರೆ ಅಂತ ಹೊರಡೆ ನೋಡೋಣ ಬನ್ನಿ. ಸೊ ಇವಾಗ ಇದೀವಿ ಹುಂಡೈ ಕ್ರೆಟಾನ ರಿಯರ್ ಸೀಟಲ್ಲಿ. ರಿಯರ್ ಸೀಟ್ ಕಂಫರ್ಟ್ ಬಗ್ಗೆ ಹೇಳಕ್ಕೆ ಮುಂಚೆ ಈ ಸೀಟ್ನ ಅಪೋಲ್ಸ್ಟ್ರಿ ಬಗ್ಗೆ ನಿಮ್ಗೆ ಹೇಳ್ತೀನಿ. ಒಂದು ಒಳ್ಳೆ ಫ್ಯಾಬ್ರಿಕಲ್ಲಿ ಒಂದು ಪರ್ಫೊರೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ, ತುಂಬಾ ಕಂಫರ್ಟಬಲ್ ಆಗಿದೆ. ಅದರಲ್ಲಿರೋ ಕಾವ್ಸ್ ಕೂಡ ನಮಗೆ ನಾವು ಕುತ್ಕೋವಾಗ ನಮ್ಮ ಕಂಫರ್ಟ್ಗೆ ಅದು ಸೂಟ್ ಆಗುತ್ತೆ. ಅದು ಜಸ್ಟ್ ಒಂದು ಡಿಸೈನ್ ಇಲ್ಲ, ಒಂದು ಎಸ್ಥೆಟಿಕ್ ಪರ್ಪಸ್ ಇಲ್ಲದೆ ಅದರಲ್ಲಿ ಸ್ವಲ್ಪ ಫಂಕ್ಷನಾಲಿಟಿನೂ ಇದೆ. ಆ ಕುಷನ್ ಇರೋದ್ರಿಂದ ಇದರಲ್ಲಿ ನಿಮಗೆ ಸ್ವಲ್ಪ ಅಂಡರ್ ಟೈ ಸಪೋರ್ಟ್ ಪ್ರೀವಿಯಸ್ ಜನ್ಗಿಂತ ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ ಇದರಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದು ಒಳ್ಳೆ ಅಂಡರ್ ಟೈ ಸಪೋರ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಇವಾಗ ನಾವು ನೋಡ್ತೀರಾ ತುಂಬ ಬಿಸಿಲಾಗಿದೆ, ಇಂಥ ಟೈಮಲ್ಲಿ ನೀವು ಟ್ರಾವೆಲ್ ಮಾಡೋಂಗಿದ್ರೆ ನಿಮಗೆ ರಿಯರ್ 2 ವಿಂಡೋಗೆ ಮಾತ್ರ ಸನ್ ಶೇಡ್ಸ್ ಕೊಟ್ಟಿದ್ದಾರೆ. ಸೊ ನೀವು ಆರಾಮಾಗಿ ಹಾಕ್ಕೊಂಡ್ರೆ ನಿಮಗೆ ಆ ಸನ್ ರೇಸ್ ಬಂಬಿಟ್ಟು ಅವಾಯ್ಡ್ ಆಗುತ್ತೆ, ಪ್ಲಸ್ ಎ ಸಿ ನಿಮ್ಗೆ ಇನ್ನೂ ಒಳ್ಳೆ ಒಂದು ಫೀಲ್ ಕೊಡುತ್ತೆ. ದೆನ್ ಲೆಗ್ ರೂಮ್ ನೀರು ರೂಮ್ ಬಗ್ಗೆ ಹೇಳಬೇಕಂದ್ರೆ, ಸೊ ಸೇಮ್ ಇದೆ ಹೆಡ್ ರೂಮು, ಬಟ್ ನೀರು ರೂಮ್ ವೈಸ್ ನೋಡಿದ್ರೆ ಇದರಲ್ಲಿ ಓವರ್ಆಲ್ ಆಗಿ 30 mm ಬಂದ್ಬಿಟ್ಟು ಉದ್ದ ಜಾಸ್ತಿ ಮಾಡಿದ್ದಾರೆ. ಬಟ್ ಸ್ಟಿಲ್ ಕ್ಯಾಬಿನ್ ಸ್ಪೇಸ್ ನೋಡಿದ್ರೆ ಪ್ರಿವಿಯಸ್ ಜನ್ ಥರನೇ ಇದೆ. ಬಟ್ ಇದ್ದರೂ ಈ ಸೀಟ್ಸ್ ಎಲ್ಲ ಸ್ವಲ್ಪ ಮಾಡಿಫೈ ಮೈನ್ಯೂಟಾಗಿ ಮಾಡಿಫೈ ಮಾಡಿದ್ರಿಂದ ನಮಗೆ ಸ್ವಲ್ಪ ನೀರು ರೂಮ್ ಆಗಲಿ ಇಲ್ಲ ಶೋಲ್ಡರ್ ಸ್ಪೇಸ್ ಆಗಲಿ ತುಂಬಾ ಚೆನ್ನಾಗಿ ಇದರಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಪ್ಲಸ್ ನಿಮ್ಗೆ ಅಡಿಷ್ನಲ್ ಕಂಫರ್ಟ್ಗೆ ನಿಮಗೆ ಸೆಂಟರ್ ಆರ್ಮ್ ರೆಸ್ಟ್ ವಿತ್ 2 cup ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಸೊ ಎರ್ಗೊನಾಮಿಕ್ಸ್ ಪ್ರಕಾರ ನಾನು ಹಲವಾರು ಗಾಡಿಯಲ್ಲಿ ನೋಡಿದ್ದೀನಿ, ಸ್ವಲ್ಪ ಹಿಂಗೆ ಚಾಚ್ಕೊಂಡು ಕೂತ್ಕೋಬೇಕಾಗಿರುತ್ತೆ. ಬಟ್ ಇದರಲ್ಲಿ ಸಿಟ್ಟಿಂಗ್ ಪೊಸಿಷನ್ ತಕ್ಕಂತೆ ಆರ್ಮ್ ರೆಸ್ಟು ತುಂಬಾ ಚೆನ್ನಾಗಿದೆ. ಪ್ಲಸ್ ಇನ್ನೂ ಕನ್ವೀನಿಯನ್ಸ್ ಫ್ಯಾಕ್ಟರ್ ಆ್ಯಡ್ ಮಾಡೋಕ್ಕೆ ನಿಮಗೆ 2 ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಬ್ಲೋ ಏರ್ ಕಂಟ್ರೋಲ್ ಇಲ್ಲ ಟೆಂಪ್ರೇಚರು ಆ ಥರ ಏನು ಮಾಡೋಕ್ಕಾಗಲ್ಲ, ಜಸ್ಟ್ ವೆಂಟ್ಸು ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಪ್ಲಸ್ ನಿಮ್ಮ ಫೋನ್ ಚಾರ್ಜ್ ಮಾಡೋಕ್ಕೆ 2 ಸಿ ಟೈಪ್ ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ 2 ಪ್ಯಾಸೆಂಜರ್ಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ, ಸೆಂಟರ್ ಪ್ಯಾಸೆಂಜರ್ಗೆ ಹೆಡ್ ರೆಸ್ಟ್ ಇಲ್ಲ. ಸೊ ಇಲ್ಲಿರೋದು ಬಂದ್ಬಿಟ್ಟು ಒಂದು ಅಡಿಷ್ನಲ್ ಆಕ್ಸೆಸರಿ ನಿಮ್ಗೆ ಬೇಕಂದರೆ ಅಡಿಷ್ನಲ್ ಕಂಫರ್ಟ್ಗೆ ಟ್ರಾವೆಲ್ ಮಾಡ್ಕೊಳ್ಳೋಕ್ಕೆ. ನೀವೊಂದು ರಿಕ್ಲೈನ್ ಪೊಸಿಷನಲ್ಲಿ ಕುತ್ಕೊಂಡ್ರೆ ಆರಾಮಾಗಿ ಲಾಂಗ್ ಟ್ರಾವೆಲ್, ಖಂಡಿತ ಇದರಲ್ಲಿ 3 ಜನ ಕುತ್ಕೊಂಡಿದ್ರು ಆರಾಮಾಗಿ ಮಾಡ್ಬೋದು. ಯಾಕಂದರೆ ಒಳ್ಳೆ ಶೋಲ್ಡರ್ ರೂಮ್ ಇರೋದ್ರಿಂದ 3 ಜನ ಧಾರಾಳವಾಗಿ ಇಲ್ಲಿ ಕುತ್ಕೋಬೋದು. ಬಟ್ ಸೆಂಟರ್ ಪ್ಯಾಸೆಂಜರ್ಗೆ ಇಲ್ಲಿ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು, ಯಾಕಂದರೆ ಟನಲ್ ತುಂಬ ಉದ್ದ ಇಲ್ಲ, ಬಟ್ ಸ್ಟಿಲ್ ಆ ಟನಲ್ ಸ್ಪೇಸ್ ಇದೆ. ಸೊ ಅದರಿಂದ ಸ್ವಲ್ಪ ಕಾಲು ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇವಾಗಿದ್ದೀವಿ ಹುಂಡೈ ಕ್ರೆಟಾನ ಒಂದು ಫ್ರಂಟ್ ಡಿಸೈನ್ ಬಗ್ಗೆ ನಿಮ್ಗೆ ಹೇಳೋಕ್ಕೆ. ಸೊ ನಾವು ಈ ಗಾಡಿನ ಒಳಗಡೆ ಎಂಟರ್ ಆಗಿದ ಕೂಡಲೇ ನಮಗೆ ಒಂದು ಪ್ರೀಮಿಯಮ್ನೆಸ್ ಖಂಡಿತ ಫೀಲ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಒಂದು ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ, ಒಂದು ಕ್ರೀಮ್ ಪ್ಲಸ್ ಒಂದು ಡಾರ್ಕ್ ಗ್ರೇ ಕಾಂಬಿನೇಷನಲ್ಲಿ, ಪ್ಲಸ್ ನಿಮಗೆ ಬಂದ್ಬಿಟ್ಟು ಒಂದು ಬ್ಲ್ಯಾಕ್ ಡೌಟ್ ಮೆಟಲ್ ಮೀನ್ಸ್ ಹಾರ್ಡ್ ಪ್ಲಾಸ್ಟಿಕಲ್ಲು ನಿಮ್ಗೆ ಕೊಟ್ಟಿದ್ದಾರೆ. ಸೊ ಒಂದು ಟ್ರಿಪಲ್ ಟೋನ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಳಗೆ ಬಂದಿದ ತಕ್ಷಣ ಆ ಪ್ರೀಮಿಯಮ್ಸ್ ಖಂಡಿತ ಫೀಲ್ ಆಗುತ್ತೆ. ಅಲ್ಲಲ್ಲಿ ಪ್ರೀಮಿಯಮ್ ಟಚ್ ಕೊಡೋಕ್ಕೆ ನಿಮಗೆ ಒಂದು ಕ್ರೋಮ್ ಲೈನಿಂಗು, ಜೊತೆಗೆ ಒಂದು ಪಿಯಾನೋ ಬ್ಲ್ಯಾಕ್ ಫಿನಿಶು, ಎ ಸಿ ವೆಂಟ್ಸ್ ಕಡೆ ಕೊಟ್ಟಿದ್ದಾರೆ. ಪ್ಲಸ್ ಇದರಲ್ಲಿ ನೀವು ಮೈನಾಗಿ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ನಿಮಗೊಂದು ಕರ್ವ್ಡ್ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮರ್ಜ್ ಮಾಡೋಂಗೆ ಒಂದು ಸಿಂಗಲ್ ಡಿಸ್ಪ್ಲೇ ಇದೆ. ಬಟ್ ನಿಮಗೆ ಡಿಸ್ಪ್ಲೇ ಬಂದ್ಬಿಟ್ಟು ಸಪ್ರೇಟ್ ಆಗಿ ಕಾಣಿಸುತ್ತೆ. 2 mm 10.25 inches. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಒಳ್ಳೆ ಟೆನ್ಸ್ ಸೆನ್ಸಿಟಿವ್ ಇದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ. ಸೊ ಲ್ಯಾಗ್ ಎಲ್ಲೂ ನಮಗೆ ಅದು ಇಂಟ್ರಾಕ್ಷನಲ್ಲಿ ಲ್ಯಾಗ್ ಎಲ್ಲೂ ಫೀಲ್ ಆಗ್ತಿಲ್ಲ. ಸೊ ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಪ್ಲಸ್ ಬ್ಲೂ ಲಿಂಕ್ ಕನೆಕ್ಟಿವಿಟಿ ಇದೆ ಹುಂಡೈ ಅವ್ರದ್ದು, 70+ ಕನೆಕ್ಟಿವಿಟೀಸ್. ಪ್ಲಸ್ ನಿಮಗೆ ಓಮ್ ಟು ಕಾರ್ ಅಂತ ಒಂದು ಆಪ್ಷನ್ ಇದೆ. ನಿಮ್ದು ಅಲೆಕ್ಸಾ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಮನೆಯಿಂದನೇ ಗಾಡಿ ಎ ಸಿನ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಇಂಜಿನ್ ಸ್ಟಾರ್ಟ್ ಮಾಡ್ಬೋದು. ಪ್ಲಸ್ ನೀವು ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಚೆಕ್ ಮಾಡ್ಬೋದು. ಪ್ಲಸ್ ನಿಮಗೆ ಇದರಲ್ಲಿ ಹಲವಾರು ವಾಯ್ಸ್ ಕಮೆಂಟ್ಸ್ ಇದೆ, ಅರೌಂಡ್ 12 ಲ್ಯಾಂಗ್ವೇಜಸ್ ನಿಮಗೆ ವಾಯ್ಸ್ ಕಮೆಂಟ್ಸ್ ಇದೆ. ಅದರಲ್ಲಿ 9 ರೀಜನಲ್ ಲ್ಯಾಂಗ್ವೇಜಸ್ ಇದೆ, ನೀವು ಕನ್ನಡ, ತಮಿಳು, ತೆಲುಗು ಈ ಥರ ಹಲವಾರು ರೀಜನಲ್ ಕಮೆಂಟ್ಸ್ ಇದೆ. ಸೊ ಅದು ನೀವು ಮ್ಯಾನ್ಯಲಲ್ಲಿ ನೀವು ನೋಡ್ಬೋದು ಎಂಥ ಕಮೆಂಟ್ಸ್ ಅಂತ. ಪ್ಲಸ್ ನಿಮಗೆ ಇಲ್ಲಿ ಸೆಂಟ್ರಲ್ಲಿರೋ ಇನ್ನೊಂದು ಇಂಪಾರ್ಟೆಂಟ್ ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಸೇಮ್ 10.25 inches ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಇದರಲ್ಲಿ ನಿಮಗೆ 3 ಡಿಫ್ರೆಂಟ್ ಆಫ್ ಲೇಔಟ್ಸ್ ಇದೆ. ಸೊ ಇದರಲ್ಲಿ ನಿಮಗೆ 3 ಮೋಡ್ ಇದೆ, ಇಕೋ, ನಾರ್ಮಲ್ ಆ್ಯಂಡ್ ಸ್ಪೋರ್ಟ್. ಅದು ಹೆಂಗಿದೆ ಅಂತ ನಾನು ಗಾಡಿ ಓಡಿಸುವಾಗ ಹೇಳ್ತೀನಿ. ಸೊ ಯಾವ ಮೋಡ್ ನೀವು ಚೇಂಜ್ ಮಾಡುವಾಗ ಅದರಲ್ಲಿ ಲೇಔಟ್ ಚೇಂಜ್ ಆಗುತ್ತೆ. ಪ್ಲಸ್ ಆ್ಯಸ್ ಯೂಶ್ವಲ್ ನಿಮಗೆ ಇದರಲ್ಲಿರೋ ಲೆವೆಲ್ 2 ಅಡಾಸ್ ಇದರಲ್ಲಿ ಕೊಟ್ಟಿದ್ದಾರೆ. ಅದರ ಅಲರ್ಟ್ ಆಗಲಿ ಇಲ್ಲ ಅದರ ಒಂದು ಇಂಡಿಕೇಶನ್ ಆಗಲಿ ಎಲ್ಲ ಡಿಸ್ಪ್ಲೇನೂ ನಿಮ್ಗೆ ಇಲ್ಲಿ ನೋಡ್ಬೋದು. ಸೊ ನಿಮ್ಮ ಗಾಡಿಗೆ ಬೇಕಾದ್ರೆ ಎಲ್ಲ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಫ್ಯೂಲ್ ಎಷ್ಟಿದೆ, ನಿಮ್ಮ ಆ್ಯಾವ್ರೇಜ್ ಮೈಲೇಜ್ ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಈ ಥರ ಹಲವಾರು ಇನ್ಫಾರ್ಮೇಷನ್ ನಮಗೆ ಅದರಿಂದ ಸಿಗುತ್ತೆ. ಸೊ ನೆಕ್ಸ್ಟ್ ಹಂಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೆಳಗೆ ನೋಡಿದ್ರೆ ನಿಮಗೆ ಒಂದು ಚಿಕ್ಕ
ಒಂದು ಕಬಿ ಹೋಲ್ ತರ ಕೊಟ್ಟಿದ್ದಾರೆ. ನಿಮ್ಮ ವ್ಯಾಲೆಟ್ ಆಗಲಿ, ಇಲ್ಲ ನಿಮ್ಮ ನಿಕ್ನಾಕ್ಸ್ ಆಗಲಿ, ಇಲ್ಲ ಸಮಟೈಮ್ಸ್ ನಿಮ್ಮ ಫೋನ್ ಕೂಡ ಹೋಲ್ಡ್ ಮಾಡ್ಬೋದು. ಆ ಥರ ಒಂದು ಸ್ಲ್ಯಾಬ್ ಥರ ಕೊಟ್ಟಿದ್ದಾರೆ, ಅದು ಯೂಸ್ ಮಾಡ್ಕೋಬೋದು. ಪ್ಲಸ್ ಇಲ್ಲಿ ನಿಮಗೆ ಫಿಸಿಕಲ್ ಬಟನ್ಸ್ ಹಲವಾರು ಇದೆ, ಒಂದು ಸೆಟಪ್ ಆಗಲಿ, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಇಫ್ ಇನ್ ಕೇಸ್ ನೀವು ಟಚ್ ಯೂಸ್ ಮಾಡಿಲ್ಲ ಅಂದರೆ ಹಝಾರ್ಡ್ ಬಟನ್ ಇದೆ, ಮೀಡಿಯಾ ರೇಡಿಯೋ. ಅದ್ರ ಕಡೆ ನಿಮಗೆ ಮೂಮೆಂಟ್ ಎ ಸಿ ಕಂಟ್ರೋಲ್ ಕೊಟ್ಟಿದ್ದಾರೆ, ಇದರಲ್ಲಿ ನಿಮಗೆ ಡ್ಯುಯಲ್ ಝೋನ್ ಎ ಸಿ ಕಂಟ್ರೋಲ್ ಇದೆ. ಸೊ ಡ್ರೈವರ್ ಆಗಲಿ ಇಲ್ಲ ಕೋ ಪ್ಯಾಸೆಂಜರ್ ಆಗಲಿ, ಅವ್ರಿಗೆ ಬೇಕಾಗಿರೋ ಟೆಂಪ್ರೇಚರ್ ಇಂಡಿವಿಜುವಲ್ ಆಗಿ ಅವ್ರು ಮೂಮೆಂಟ್ ಅಡ್ಜಸ್ಟ್ ಮಾಡ್ಕೋಬೋದು, ಅದು ಆಟೋಮೆಟಿಕ್ ಆಗಿ ಅದು ಅಡ್ಜಸ್ಟ್ ಆಗುತ್ತೆ. ಕೆರಡೆ ಬಂಬಿಟ್ಟು ನಿಮ್ಮ ಕನ್ವೀನಿಯನ್ಸ್ ಫ್ಯಾಕ್ಟರ್ಗೆ ಒಂದು ಯು ಎಸ್ ಬಿ ಪೋರ್ಟು, ಒಂದು ಸಿ ಟೈಪ್ ಚಾರ್ಜರು, ಪ್ಲಸ್ ಒಂದು 12 volt ಚಾರ್ಜರು, ಜೊತೆಗೆ ಇದರಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರು ಕೊಟ್ಟಿದ್ದಾರೆ. ಅದರಿಂದ ಬಂದರೆ ನನಗೆ ತುಂಬ ಇಷ್ಟ ಆಗಿರೋದು ಬಂಬಿಟ್ಟು ಈ ಗೇರ್ ನೋವು. ನಾವು ಇದು ಓಡಿಸ್ತಾ ಇರೋದು ಬಂಬಿಟ್ಟು ನಾನು ಆಲ್ರೆಡಿ ಹೇಳಿದ ಥರ ಇದು ಆಟೋಮೆಟಿಕ್. ಸೊ ಆಟೋಮೆಟಿಕ್ ಗೇರ್ ಬಾಕ್ಸ್ನ ಒಂದು ಲಿವರಿಲ್ ಕೊಟ್ಟಿರೋದು, ಆ ಡಿಸೈನ್ ತುಂಬ ಯುನೀಕ್ ಆಗಿದೆ, ಪ್ಲಸ್ ನೀವು ಹೋಲ್ಡ್ ಮಾಡುವಾಗೂ ತುಂಬಾ ಕಂಫರ್ಟಬಲ್ ಆಗಿದೆ. ಅದರ ಪಕ್ಕದಲ್ಲಿ ನಿಮಗೆ ಡ್ರೈವ್ ಮೋಡ್ ಸೆಲೆಕ್ಷನ್ಗೆ ಒಂದು ರೋಟರಿ ನಾಬ್ ಕೊಟ್ಟಿದ್ದಾರೆ, ಅದರಲ್ಲಿ ಡ್ರೈವ್ ಮೋಡ್ ಸೆಲೆಕ್ಷನ್ ಇಲ್ಲ ಟ್ರಾಕ್ಷನ್ ಆಪ್ಷನ್, ಟ್ರಾಕ್ಷನಲ್ಲೂ ನೀವು 3 ಥರ ಟ್ರಾಕ್ಷನ್ ಸೆಲೆಕ್ಟ್ ಮಾಡ್ಕೋಬೋದು, ಅದು ನಾನು ಗಾಡಿ ಓಡಿಸುವಾಗ ನಿಮ್ಗೆ ಹೇಳ್ತೀನಿ. ಅದೇ ಥರ ಫ್ರಂಟ್ ಎರಡಕ್ಕೂ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ, ಇಫ್ ಇನ್ ಕೇಸ್ ನೀವು ಈ ಥರ ಒಂದು ಹಾಟ್ ಟೆಂಪ್ರೇಚರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೆ ನಿಮ್ಮ ಸೀಟ್ಸ್ನ ಕೂಲಾಗಿ ಇಟ್ಕೊಳ್ಳೋಕೆ ಇಬ್ಬರಿಗೂ ಇಂಡಿವಿಜುವಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ 3 steps ನಿಮ್ಗೆ ಬೇಕಾಗಿರೋ ಕೂಲಿಂಗ್ ಕೆಪಾಸಿಟಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಪ್ಲಸ್ ಇಲ್ಲಿ ಒಂದು 2 ಕಪ್ ಹೋಲ್ಡರ್ಸ್ ಇದೆ, ಪ್ಲಸ್ ಸೆಂಟರ್ ಆರ್ಮ್ ರೆಸ್ಟ್ ಕೆಳಗಡೆ ಒಂದು ಧಾರಾಳವಾಗಿರೋಷ್ಟು ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ನಿಮ್ಮ ವ್ಯಾಲೆಟ್ ಆಗಲಿ, ಕೀಪನ್ಸ್ ಆಗಲಿ, ಇಲ್ಲ ಫೋನ್ ಬೇಕಾದರೂ ನೀವು ಅಲ್ಲಿ ಸ್ಟೋರ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ನಿಕ್ನಾಕ್ಸ್ ಬೇಕಾದರೆ ನೀವು ಅಲ್ಲಿ ಸ್ಟೋರ್ ಮಾಡ್ಕೋಬೋದು. ಸ್ಟೇರಿಂಗ್ ಬಗ್ಗೆ ಹೇಳಬೇಕಂದ್ರೆ ನಿಮಗೊಂದು ಡಿಕಟ್ ಸ್ಟೇರಿಂಗ್ ಕೊಟ್ಟಿದ್ದಾರೆ, ಸೊ ಫ್ಲಾಟ್ ಬಾಟಮ್. ಇದರಲ್ಲಿ ಬಂದ್ಬಿಟ್ಟು ಒಂದು 3 spoke ಆಗಿಲ್ಲದೆ ಒಂದು 4 spoke ಕೊಟ್ಟಿದ್ದಾರೆ, ಒಂದು ಸ್ಪೋರ್ಟಿ ಲುಕ್ಗೆ ತುಂಬಾ ಆ್ಯಡ್ ಆನ್ ಆಗುತ್ತೆ. ಪ್ಲಸ್ ಮೌಂಟೆಡ್ ಕಂಟ್ರೋಲ್ಸಲ್ಲಿ ಪಿಯಾನೋ ಬ್ಲ್ಯಾಕ್ ಕೊಟ್ಟಿರೋದು ಬಂದ್ಬಿಟ್ಟು ತುಂಬಾ ಒಂದು ಆ್ಯಡ್ ಆನ್ ಫೀಚರ್ ಆಗಿದೆ ಈ ಗ್ರೇ ಜೊತೆ. ಸೆಂಟ್ರಲ್ಲಿ ನಿಮಗೆ ಹುಂಡೈ ಲೋಗೋ ಕೊಟ್ಟಿದ್ದಾರೆ. ಸೊ ಲೆಫ್ಟಲ್ಲಿ ಇರೋದು ಯೂಸ್ ಮಾಡಿ ನೀವು ವಾಯ್ಸ್ ಕಮೆಂಟ್ಸ್ ಆಲ್ರೆಡಿ ಇಲ್ಲಿ ಥರ ನೀವು ವಾಯ್ಸ್ ಕಮೆಂಟ್ಸ್ ಯೂಸ್ ಮಾಡ್ಕೋಬೋದು, ಪ್ಲಸ್ ಕಾಲ್ ರಿಸೀವ್, ವಾಲ್ಯೂಮ್ ಅಡ್ಜಸ್ಟ್ಮೆಂಟ್. ರೈಟ್ ಸೈಡಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್, ಪ್ಲಸ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನ್ಯಾವಿಗೇಟ್ ಮಾಡೋಕ್ಕೆ ಎಲ್ಲ ಬಟನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ಎಲ್ಲಿ ನೋಡಿದ್ರೂ ನಿಮಗೆ ಒಂದು ಪ್ರೀಮಿಯಂ ಫೀಲ್ ಸಿಗುತ್ತೆ. ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ ಕೊಟ್ಟಿದ್ದಾರೆ, ಇದರಲ್ಲಿರೋ ಹೈಟ್ ಅಡ್ಜಸ್ಟ್ಮೆಂಟ್ ಮುಖಾಂತರ ನೀವು ಬಂದ್ಬಿಟ್ಟು ನಿಮ್ಗೆ ಬೇಕಾಗಿರೋ ಥರ ನಿಮ್ಮ ರೆಸ್ಟಿಂಗ್ ಪೊಸಿಷನಲ್ಲಿ ನೀವು ಧಾರಾಳವಾಗಿ ಗಾಡಿ ಓಡಿಸ್ಬೋದು. ಬಟ್ ಟಾಲ್ ರೈಡರಲ್ಲಿ, ಯಾಕಂದ್ರೆ ನಮ್ಮ ಕೊಲೀಗ್ ಒಬ್ಬರು ಇದ್ದಾರೆ, ಅವ್ರು ಅರೌಂಡ್ 6 feet ಇದ್ದಾರೆ, ಸೊ ಟಾಲ್ ರೈಡರ್ಸ್ ಓಡುವಾಗ ಇದರಲ್ಲಿರೋ ಒಂದು ಹೈಯೆಸ್ಟ್ ಅಡ್ಜಸ್ಟ್ಮೆಂಟೇ ಅವ್ರಿಗೆ ಸ್ವಲ್ಪ ಲೋ ಆಗಿ ಫೀಲ್ ಆಯಿತು. ಇಟ್ ಡಿಪೆಂಡ್ಸ್ ಆನ್ ದ ಹೈಟ್ ಅಂತ ಹೇಳ್ಬೋದು. ಪ್ಲಸ್ ನಿಮ್ಗೆ ಇನ್ನೂ ಸ್ವಲ್ಪ ನಿಮ್ಗೆ ಬೇಕಾಗಿರೋ ಡ್ರೈವಿಂಗ್ ಪೊಸಿಷನ್ ನಿಮ್ಗೆ ಬೇಕಾಗಿದ್ದರೆ ಇದರಲ್ಲಿ 8-way ಅಡ್ಜಸ್ಟಬಲ್ ಇದೆ. ಸೊ ನಿಮ್ಗೆ ಬೇಕಾಗಿರೋ ಒಂದು ಕಮ್ಯಾಂಡಿಂಗ್ ಪೊಸಿಷನ್ ಖಂಡಿತ ಇದರಿಂದ ನೀವು ಕಂಡ್ಕೋಬೋದು. ಅದೇ ಥರ ಸ್ಟೋರೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೊಂದು ಕೂಲ್ಡ್ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಡ್ರಿಂಕ್ಸ್ ಕೂಲಾಗಿ ಇಟ್ಕೋಬೇಕಂದ್ರೆ ಈ ಥರ ಹಾಟ್ ಟೆಂಪ್ರೇಚರಲ್ಲಿ ನೀವು ಕೂಲ್ಡ್ ಗ್ಲೋ ಬಾಕ್ಸ್ ಯೂಸ್ ಮಾಡ್ಕೋಬೋದು. ಪ್ಲಸ್ ನಿಮ್ಗೆ ಎಲ್ಲ ಡೋರ್ ಪಾಕೆಟ್ಸಲ್ಲೂ ಒಂದು 2.5 liter ಬಾಟ್ಲು ಇಟ್ಸಷ್ಟು ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ. ಪ್ಲಸ್ ಆಲ್ರೆಡಿ ಇಲ್ಲಿ ಥರ ಇಲ್ಲೂ ನಿಮ್ಮ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಇದೆಲ್ಲ ಒಂದು ಸ್ಟೋರೇಜ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಒಂದು ಮೇನ್ ವಿಷಯ ಅಂದರೆ ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಹೇಳ್ತಾರಲ್ವಾ, ಆ ಟೈಪಲ್ಲಿ ನಿಮಗೆ ಇಲ್ಲಿ ಒಂದು ಸನ್ ರೂಫ್ ಕೊಟ್ಟಿದ್ದಾರೆ, ಒಂದು ಸಿಂಗಲ್ ಟಚ್. ಸೊ ನಿಮಗೆ ಬ್ಲೈಂಡ್ಸ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಇದು ವ್ಯೂ ನೋಡಿದ್ರೆ ನಿಮಗೆ ಒಂದು ಪ್ಯಾನಾರೋಮಿಕ್ ವ್ಯೂ ಸಿಗುತ್ತೆ, ಬಟ್ ನಿಮಗೆ ಸಿಂಗಲ್ ಪೇನ್ ಮಾತ್ರ ಓಪನ್ ಆಗುತ್ತೆ. ಸೊ ಫ್ರಂಟಲ್ಲಿ ಇರೋದು ಮಾತ್ರ ನಿಮಗೆ ಓಪನ್ ಆಗುತ್ತೆ, ಬಟ್ ಸ್ಟಿಲ್ ನಿಮಗೆ ವ್ಯೂ ಬಂದ್ಬಿಟ್ಟು ತುಂಬಾ ಸಕಲಾಗಿರುತ್ತೆ. ಅದು ಈ ಥರ ಟೆಂಪ್ರೇಚರಲ್ಲಿ ನೀವು ಗಾಡಿ ಓಡಿಸುವಾಗ, ಅದು ಓಪನ್ ರೂಫಲ್ಲಿ ಓಡಿಸುವಾಗ ನಿಮ್ಗೆ ಚೆನ್ನಾಗಿರುತ್ತೆ. ಇಫ್ ಇನ್ ಕೇಸ್ ನೀವು ಕ್ಲೋಸ್ ಮಾಡಬೇಕಂದ್ರೆ ಸೇಮ್ ಸಿಂಗಲ್ ಬಟನಲ್ಲಿ ಬ್ಲೈಂಡ್ಸ್ ಆಗಲಿ ಗ್ಲಾಸ್ ಆಗಲಿ ಎರಡೂ ಕ್ಲೋಸ್ ಆಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಈ ಹ್ಯುಂಡೈ ಕ್ರೆಟಾನ ಟೆಕ್ನಾಲಜಿ ಬಗ್ಗೆ ಹೇಳಿದ್ದೀನಿ. ಇವಾಗ ಮೇನ್ ಆಗಿ ಇಂಜಿನಲ್ಲಿ ಏನಾದರೂ ಚೇಂಜ್ ಮಾಡಿದಾರ, ಇಲ್ಲ ಏನಾದರೂ ಇಂಜಿನ್ ಅಡಿಷನಲ್ ಆಪ್ಷನ್ ಕೊಟ್ಟಿದಾರ, ಟ್ರಾನ್ಸ್ಮಿಷನ್ ಹೇಗಿದೆ, ಇದೆಲ್ಲ ಬಂದ್ಬಿಟ್ಟು ಒಂದು ಡ್ರೈವ್ ಹೋಗ್ತಾನೆ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಕ್ವಿಕ್ ಆಗಿ ಒಂದು ಡ್ರೈವ್ ಹೋಗೋಣ. ಸೊ ಇವಾಗ ನಾವಿದ್ವಿ ಈ ಹೊಸ ಫೇಸ್ ಲಿಫ್ಟ್ನ ಹುಂಡೈ ಕ್ರೆಟಾನ ಡ್ರೈವರ್ ಸೀಟಲ್ಲಿ. ಸೊ ಈ ಗಾಡಿ ಓಡಿಸೋಕೆ ಹೆಂಗಿದೆ ಅಂತ ಹೇಳೋಕ್ಕೆ ಮುಂಚೆ ಈ ಗಾಡಿಯಲ್ಲಿರೋ ಆಪ್ಷನ್ಸ್, ಇಂಜಿನ್ ಆಪ್ಷನ್ಸ್ ನಿಮ್ಗೆ ಹೇಳ್ತೀನಿ. ಇದರಲ್ಲಿ ನಿಮಗೆ 2 petrol ಆಪ್ಷನ್ ಆ್ಯಂಡ್ 1 diesel ಆಪ್ಷನ್ ಸಿಗುತ್ತೆ. 2 petrol ನಿಮಗೆ 1.5 liter ಇಂಜಿನೇ, ಬಟ್ ಒಂದು ಬಂದ್ಬಿಟ್ಟು ಪೆಟ್ರೋಲ್, ಇನ್ನೊಂದು ಬಂದ್ಬಿಟ್ಟು ಟರ್ಬೋ ಪೆಟ್ರೋಲ್. ಸೊ ನಿಮಗೆ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳಬೇಕಂದ್ರೆ ಇವಾಗ ನಾವು ಓಡಿಸ್ತಾ ಇರೋದು ಬಂದ್ಬಿಟ್ಟು 1.5 liter ಡೀಸೆಲ್ ಇಂಜಿನ್ ವಿತ್ 6-speed ಆಟೋಮೆಟಿಕ್ ಓಡಿಸ್ತಾ ಇದ್ದೀವಿ. ನಿಮಗೆ 6-speed ಮ್ಯಾನ್ಯಲು ಇದೆ. ಸೊ ನೆಕ್ಸ್ಟ್ ಹಂಗೆ ಈ ಇಂಜಿನ್ನ ಪವರ್ ಫಿಗರ್ಸ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ 116 PS ಆಫ್ ಪವರ್, ಅದೇ ಥರ 250 Nm ಆಫ್ ಪಿಕ್ ಟಾಕಿದ್ರಲ್ಲಿ ಸಿಗುತ್ತೆ. ಸೊ ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ನನಗೆ ತುಂಬಾ ಇಂಪ್ರೆಸಿವ್ ಆಗಿತ್ತು ಈ ಇಂಜಿನ್ ಪರ್ಫಾರ್ಮೆನ್ಸ್. ಯಾಕಂದರೆ ಫಸ್ಟ್ ಥಿಂಗ್, ಇದು ಆಟೋಮೆಟಿಕ್ ಗೇರ್ ಬಾಕ್ಸ್ ಆಗಿ ಇದ್ದರೂ ಯೂಶ್ವಲಾಗಿ ಆಟೋಮೆಟಿಕ್ ಗೇರ್ ಬಾಕ್ಸಲ್ಲಿ ಇರೋ ಆ ಲ್ಯಾಗ್ ಇದರಲ್ಲಿ ಇಲ್ಲ. ಸೊ ಲ್ಯಾಗೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ 1.5 ಇಲ್ಲ 0.10 seconds ನಿಮಗೆ ಬಂದ್ಬಿಟ್ಟು ಆ ಲ್ಯಾಗ್ ಇರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ನೋಡಿದ್ರೆ ನೀವು ಒಂದು ಸ್ಲೋ ಇಲ್ಲ ಲೀನಿಯರ್ ಆಕ್ಸಲೇಷನ್ ಹೋಗ್ತಾ ಇರುವಾಗ ನಿಮ್ಗೆ ಆ ಗೇರ್ ಶಿಫ್ಟ್ ಫೀಲೇ ಆಗಲ್ಲ. ಇಫ್ ಇನ್ ಕೇಸ್ ನೀವು ಅಗ್ರೆಸಿವ್ ಥ್ರಾಟಲ್ ಮಾಡಿದ್ರು ಆ ಗೇರ್ ಶಿಫ್ಟ್ ಬಂದ್ಬಿಟ್ಟು ನಿಮಗೆ ತುಂಬ ಕ್ವಿಕ್ ಆಗುತ್ತೆ. ಯೂಶ್ವಲ್ ಆಗಿರೋ ಆಟೋಮೆಟಿಕಲ್ ಇರೋ ಆ ಲ್ಯಾಗ್ ಇದ್ರಲ್ಲಿ ನಂಗೆ ಅನಿಸ್ಲಿಲ್ಲ. ಸೊ ತುಂಬಾ ಕಂಫರ್ಟಬಲ್ ಆಗಿ ಸಿಟಿಯಲ್ಲಾಗಲಿ, ಎಸ್ಪೆಷಲಿ ನನಗೆ ಈ ಗಾಡಿ ಸಿಟಿಯಲ್ಲಿ ಮೆನ್ಯೂರ್ ಮಾಡೋಕ್ಕೆ
ಪ್ಲಸ್ ಇದೊಂದು ಮುಂದೆ ನೋಡುವಾಗ ಬಾನೆಟ್ ಫೀಲ್ ನಿಮಗೆ ತುಂಬಾನೇ ಒಂಥರ ಒಂದು ದೊಡ್ಡ ಎಸ್ ವಿ ಇಲ್ಲ ದೊಡ್ಡ ಗಾಡಿ ಓಡಿಸೋ ಒಂದು ಫೀಲ್ ಇದು ಕೊಡ್ತಾ ಇದೆ. ಸೊ ಖಂಡಿತ ನೀವು ಆ ಕಮ್ಯಾಂಡಿಂಗ್ ಪೊಸಿಷನಲ್ಲಿ ಕುತ್ಕೊಂಡು ಓಡಿಸುವಾಗ ಒಂದು ಹೈಯರ್ ವೆಹಿಕಲ್ ಒಂದು ದೊಡ್ಡ ಗಾಡಿ ಓಡಿಸೋ ಫೀಲ್ ಖಂಡಿತ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಹಂಗೆ ಬ್ರೇಕ್ಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಎಲ್ಲ ನಾಲ್ಕು ನಿಮಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ಇಷ್ಟು ಅಮೌಂಟ್ ಆಫ್ ಪವರ್ಗೆ ಇದು ಆ್ಯಕ್ಚುಲಿ ನಾನು ಇವಾಗ ಸಿಟಿ ರೋಡ್ಸಲ್ಲಿ ಹೋಗ್ತಾ ಇದ್ದೀನಿ, ಅದಕ್ಕೆ ಅಗ್ರೆಸಿವ್ ತ್ರಾಟಲ್ ನನಗೆ ತೋರಿಸೋಕ್ಕಾಗಲಿಲ್ಲ. ಬಟ್ ನೀವು ತ್ರಾಟಲ್ ಒತ್ತಿದ ತಕ್ಷಣ ಸಿಗೋ ಇನಿಷಿಯಲ್ ಪಿಕಪ್ ಬಂದ್ಬಿಟ್ಟು ಸಾಕಾಗಿದೆ, ಫುಲ್ ಟಾಕ್ ನೀವು ಅಲ್ಲಿ ಫೀಲ್ ಮಾಡೋಕ್ಕಾಗತ್ತೆ. ಸೊ ಈ ಪವರ್ ಆಗಿರೋ ಇಷ್ಟು ಪವರ್ ಆಗಿರೋ ಗಾಡಿಗೆ ಬೇಕಾಗಿರೋಷ್ಟು ಲೈಕ್ ತುಂಬ ಬ್ರೇಕಿಂಗ್ ಡಿಸ್ಟೆನ್ಸ್ ಬೇಕಾಗಿಲ್ಲ. ನೀವು ಹತ್ತಿರದಲ್ಲಿ ಬಂದು ಬ್ರೇಕ್ ಮಾಡಿದ್ರು ನಿಮಗೆ ಆ ಬ್ರೇಕ್ಸು ಅದನ್ನ ಹೋಲ್ಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಪ್ಲಸ್ ಸೇಫ್ಟಿ ಫೀಚರ್ಸ್ ಆಗಿ ನೀವು ನೋಡಕ್ಕೆ ಹೋದ್ರೆ ನಿಮಗೆ ಇದರಲ್ಲಿ ಲೆವೆಲ್ 2 ಎಡರ್ಸ್ ಫೀಚರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಇದರಲ್ಲಿರೋ ಕ್ಯಾಮ್ರಾಸು ಜೊತೆಗೆ ಇದರಲ್ಲಿರೋ ರೇಡಾರ್ ಅಂಡ್ ಸೆನ್ಸರ್ಸ್ ಮುಖಾಂತರ ನಿಮಗೆ ಹಲವಾರು ಫಂಕ್ಷನ್ ಬಂದ್ಬಿಟ್ಟು ನೀವು ಇದರಲ್ಲಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಹಂಗೆ ಇವಾಗ ಇದರ ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕಂದ್ರೆ, ಇವಾಗ ಎಕ್ಸಿಸ್ಟಿಂಗ್ ಮಾಡೆಲಲ್ಲಿ ಯಾವ ಥರ ಸಸ್ಪೆನ್ಷನ್ ಇದೆಯೋ ಸೇಮ್ ಇದೆ, ಬಟ್ ಇದನ್ನ ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ. ಸೊ ಸ್ವಲ್ಪ ಸ್ಟಿಫರ್ ಸೈಡ್ಗೆ ಇದನ್ನ ಟ್ಯೂನ್ ಮಾಡಿದ್ದಾರೆ. ಯಾಕಂದ್ರೆ ನಾನು ಆಲ್ರೆಡಿ ಗಾಡಿಯ ಪವರ್ ಬಗ್ಗೆ ಹೇಳಿದ್ದೀನಿ. ಸೊ ಆ ಥರ ಒಂದು ಎನಫ್ ಆಫ್ ಪವರ್ ಇರೋ ಗಾಡಿಯಲ್ಲಿ ಬಂದ್ಬಿಟ್ಟು ನಾವು ಒಂದು ಟ್ರಿಪಲ್ ಡಿಜಿಟ್ ಸ್ಪೀಡಲ್ಲಿ ಒಂದು ಅಗ್ರೆಸಿವ್ ಕಾರ್ನ ತೊಗೋಬೇಕಂದ್ರೆ ಖಂಡಿತ ಆ ಥರ ಒಂದು ಸ್ಟಿಫರ್ ಸಸ್ಪೆನ್ಷನ್ ಇಲ್ಲೋದು ತುಂಬಾ ಒಳ್ಳೆಯದು. ಯಾಕಂದರೆ ನಮಗೆ ಸ್ಟೆಬಿಲಿಟಿ ಬಂದ್ಬಿಟ್ಟು ತುಂಬಾ ಸಕಾಲಾಗಿದೆ ಈ ಗಾಡಿಯಲ್ಲಿ ನಾವು ಟ್ರೈ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಹಂಗೆ ಸೇಫ್ಟಿ ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಇದರಲ್ಲಿ 6 ಏರ್ ಬ್ಯಾಗ್ಸ್ ಇದೆ, ಪ್ಲಸ್ ಇದರಲ್ಲಿ ನಿಮಗೆ ಲೆವೆಲ್ 2 ಎಡಾಸ್ ಫೀಚರ್ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಪ್ಲಸ್ ಇದರಲ್ಲಿರೋ ರೇಡಾರ್ ಫಂಕ್ಷನ್ ಎಲ್ಲ ಯೂಸ್ ಮಾಡಿ ನಿಮಗೆ ಇದರಲ್ಲಿ ಹಲವಾರು ಆಪ್ಷನ್ಸ್ ಇದೆ. ಲೇನ್ ಡಿಪಾರ್ಚರ್ ವಾರ್ನಿಂಗ್ ಇದೆ, ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದು ಕ್ರಾಸ್ ರೋಡ್ಸ್ ಬಂದ್ರೆ ನಿಮಗೆ ಇಲ್ಲಿ ಅಲರ್ಟ್ ಕೊಡುತ್ತೆ. ಜೊತೆಗೆ ಇಫ್ ಇನ್ ಕೇಸ್ ನೀವು ಅಲರ್ಟ್ ಮಿಸ್ ಮಾಡಿ ನೀವು ಫರ್ದರ್ ಪ್ರೊಸೀಡ್ ಮಾಡಿದ್ರು ಆಟೋಮೆಟಿಕ್ ಬ್ರೇಕಿಂಗು ಅದೇ ಮಾಡ್ಕೊಳುತ್ತೆ. ಸೊ ಈ ಥರ ಹಲವಾರು ಫೀಚರ್ಸ್ ನಿಮಗಿದೆ. ಪ್ಲಸ್ ನಿಮಗೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಇದೆ. ನೀವು ಇಂಡಿಕೇಟರ್ ಹಾಕಿದ್ರೆ ನಿಮ್ಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲೇ ಆ ಬ್ಲೈಂಡ್ ಸ್ಪಾಟಲ್ಲಿ ಏನಿದೆಯೋ ಅದನ್ನ ನೀವು ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಯಾವ್ದು ಗಾಡಿ ಇದೆಯಾ ಅಂತ. ಸೊ ಹಲವಾರು ಸೇಫ್ಟಿ ಫೀಚರ್ಸ್ ಬಂದ್ಬಿಟ್ಟು ಈ ಲೆವೆಲ್ 2 ಅಡಾಸ್ ಮುಖಾಂತರ ನಾವು ಪಡೀಬೋದು. ಸೊ ಓವರಾಲ್ ಆಗಿ ಹೇಳಕ್ ಹೋದ್ರೆ ಇದ್ರ ಪ್ರೈಸ್ ನಾನು ಆಲ್ರೆಡಿ ಹೇಳಿದ ಥರ ಇನ್ನೂ ಇದು ಅಡ್ಮೇಲ್ ಮಾಡಿಲ್ಲ. ಒಂದು ಫ್ಯಾಮಿಲಿಗೆ ಒಂದು ಕಾಂಪ್ಯಾಕ್ಟ್ ಆಗಿ ಒಂದು ಫುಲ್ ಒಂದು ಪವರ್ಫುಲ್ ಇಂಜಿನ್ ವಿತ್ ಆಟೋಮೆಟಿಕ್ ಬೇಕಂದ್ರೆ ಸ್ವಲ್ಪ ಜನ ಸಿಟಿ ರೋಡ್ಸ್ ಅಲ್ಲಿ ಬಂದ್ಬಿಟ್ಟು ಮ್ಯಾನ್ಯುಲ್ ಪ್ರಿಫರ್ ಮಾಡಲ್ಲ. ಸೊ ಆ ಥರ ನಿಮ್ಗೆ ಆಟೋಮೆಟಿಕ್ ವಿತ್ ಒಳ್ಳೆ ಟೆಕ್ನಾಲಜಿ ಆ್ಯಂಡ್ ಕಂಫರ್ಟ್ ಬೇಕಿದ್ರೆ ಖಂಡಿತ ನೀವು ಈ ಹುಂಡೈ ಕ್ರೆಟಾನ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಸೊ ಇವಾಗ ನೋಡಿದ್ರಲ್ವಾ ಈ ಜೋಧ್ಪುರಲ್ಲಿ ನಮಗೆ ಸಿಕ್ಕಿದ ಒಂದು ಚಿಕ್ಕ ಡ್ರೈವಲ್ಲಿ ನಮಗೆ ಏನಿಸ್ತು ಅಂತ ಎಲ್ಲ ಡೀಟೇಲ್ಸ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ನಾವು ಈ ಗಾಡಿ ಓಡಿಸುವಾಗ ಇದ್ರ ಬಗ್ಗೆ ಯಾವ್ದು ಪ್ರೈಸ್ ನಮಗೆ ಡೀಟೇಲ್ಸ್ ಏನು ಹೇಳಿಲ್ಲ. ಯಾಕಂದ್ರೆ ಇದರ ಲಾಂಚ್ ಬಂದ್ಬಿಟ್ಟು 16, ಬಟ್ ಈ ವಿಡಿಯೋ ನೀವು 17 ನೋಡ್ತಾ ಇರ್ತೀರಾ. ಸೊ ಈಗಾಗಲೇ ನಿಮ್ಮ ಪ್ರೈಸ್ ಗೊತ್ತಾಗಿರುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಆ ಪ್ರೈಸ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಈ ಹುಂಡೈ ಕ್ರೆಟಾ ಪ್ಲಸ್ ಇದರಲ್ಲಿರೋ ಒಂದು ಡಿಸೈನ್ ಚೇಂಜ್ ಆಗಲಿ ಇಲ್ಲ ಟೆಕ್ನಾಲಜಿ ಆ್ಯಡ್ ಮಾಡಿರೋದು ಪ್ಲಸ್ ಆ ಸೇಫ್ಟಿ ಫೀಚರ್ ಆಗಿ ಲೆವೆಲ್ 2 ಅಡಾಸ್ ಇದೇದ್ರ ಎಲ್ಲದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ, ಮರೀದೇ ಕನ್ನಡ ಡ್ರೆಸ್ ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಗಿರಿ ಸೈನಿಂಗ್ ಆಫ್ ಕನ್ನಡ ಡ್ರೆಸ್ ಪಾಕ್. ಮತ್ತೊಮ್ಮೆ ಖಂಡಿತ ಇನ್ನೊಂದು ವಿಡಿಯೋಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.